ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತ ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ರಾಜಕೀಯ ಜಟಾಪಟಿ ನಡೀತಾರೆ. ಪ್ರಜ್ವಲ್ ರೇವಣ್ಣ ಸದ್ಯ ಜರ್ಮನಿಯಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ಮುಖ್ಯಮಂತ್ರಿ ಮಾತನಾಡಿದ್ದಾರೆ. ದೇವೇಗೌಡರೇ ಪ್ಲಾನ್ ಮಾಡಿ ಮೊಮ್ಮಗನನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ CM ಹೇಳ್ಕೊಂಡಿದ್ದಾರೆ. ವೀಸಾ ಕೊಡೋರು ಯಾರು, ಪಾಸ್ ಕೊಡೋರು ಯಾರು, BJPಯವರೇ ತಾನೆ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಪೆನ್ ಡ್ರೈವ್ ಕೇಸಿಗೂ DK ಶಿವಕುಮಾರ್ಗೂ ಏನೂ ಸಂಬಂಧ ಇಲ್ಲ ಅಂತ ಮಹಾನ್ ನಾಯಕ ಹೇಳಿಕೆಗೂ ಕೂಡ CM ತಿರುಗೇಟು ಕೊಟ್ಟಿದ್ದಾರೆ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಯಾರು ಪಾಸ್ಪೋರ್ಟ್ ಕೊಡೋರು, ಯಾರು ಯಾರ್ರಿ, ವೀಸಾ ಕೊಡೋರು ಯಾರು, ಇವ್ರಿಗೆ ಗೊತ್ತಿಲ್ಲ ಉಂಟೋದಾರ. ಹೌದು, ದೇವೇಗೌಡರೆ ಪ್ಲಾನ್ ಮಾಡಿ ಕಳಿಸಿದವರು ವಿದೇಶಕ್ಕೆ. ಸುಖವಾಗಿ ಮಾಡ್ತೀವಿ ಸರ್. ಸಂತ್ರಸ್ತರು ಬಹಳ ಜನ ಅಧಿಕಾರಿಗಳಿದ್ದಾರೆ, ಅವರೆಲ್ಲ ಹೇಳಿಕೆ ಕೊಡ್ಬೋದಾ ಸರ್? ನಂಗೆ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ನಾನೇ ಎಲ್ಲನು ಮುಂಚಿತವಾಗಿ ಹಿಂಗೆ ಆಗ್ಬೋದು ಹಂಗೆ ಆಗ್ಬೋದು ಅಂತ ಊಹೆ ಮಾಡೋಕ್ಕಾಗಲ್ಲ. ಸೊ ತನಿಖೆ ಮಾಡಲಿ. ನಾವು SIT ಮಾಡಿದ್ದೀವಿ, ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. SIT ಆ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಬೇಕು, ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ. ಸೊ ತನಿಖೆ ಮಾಡಲಿ, ಕಾನೂನು ಪ್ರಕಾರ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡತಕ್ಕಂಥ ಕೆಲಸ ಮಾಡಿ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಯಾರು ಪಾಸ್ಪೋರ್ಟ್ ಕೊಡೋರು, ಯಾರು ಯಾರ್ರಿ, ವೀಸಾ ಕೊಡೋರು ಯಾರು, ಇವ್ರಿಗೆ ಗೊತ್ತಿಲ್ಲ ಉಂಟೋದಾರ. ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿದವರು ವಿದೇಶಕ್ಕೆ. ಸುಖವಾಗಿ ಮಾಡ್ತೀವಿ ಸರ್. ಸಂತ್ರಸ್ತರು ಬಹಳ ಜನ ಅಧಿಕಾರಿಗಳಿದ್ದಾರೆ, ಅವರೆಲ್ಲ ಹೇಳಿಕೆ ಕೊಡ್ಬೋದಾ ಸರ್? ನಂಗೆ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ನಾನೇ ಎಲ್ಲನೂ ಮುಂಚಿತವಾಗಿ ಹಿಂಗೆ ಆಗ್ಬೋದು ಹಂಗೆ ಆಗ್ಬೋದು ಅಂತ ಊಹೆ ಮಾಡೋಕ್ಕಾಗಲ್ಲ. ಸೊ ತನಿಖೆ ಮಾಡಲಿ. ನಾವು SIT ಮಾಡಿದ್ದೀವಿ, ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. SIT ಆ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಬೇಕು, ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ. ಸೊ ತನಿಖೆ ಮಾಡಲಿ, ಕಾನೂನು ಪ್ರಕಾರ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡತಕ್ಕಂಥ ಕೆಲಸ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.